ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕೆ ಎಸ್ ಈಶ್ವರಪ್ಪ ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಈಗ ಈಶ್ವರಪ್ಪನವರನ್ನ ಮನವೊಲಿಸುವ ಪ್ರಯತ್ನವನ್ನ ಸ್ವತಃ ಅಮಿತ್ ಶಾ ಮಾಡ್ತಾ ಇದ್ದಾರೆ. ಈ ಹಿಂದೆ ರಾಜ್ಯದ ಬಿಜೆಪಿ ನಾಯಕರು, ಆರ್ಎಸ್ಎಸ್ನ ನಾಯಕರು, ರಾಷ್ಟ್ರೀಯ ಮಟ್ಟದ ಆರ್ಎಸ್ಎಸ್ ನಾಯಕರು ಮತ್ತು ಜೆ ಪಿ ನಡ್ಡಾ ಸ್ವತಃ ಈಶ್ವರಪ್ಪನವರ ಜೊತೆ ಮಾತನಾಡಿದಾಗಲೂ ಈಶ್ವರಪ್ಪನವರ ಸಿಟ್ಟು ಶಮನ ಆಗಿರಲಿಲ್ಲ. ಈಗ ರೆಬೆಲ್ ಸ್ಟಾರ್ ಈಶ್ವರಪ್ಪನವರ ಸಿಟ್ಟು ಅಮಿತ್ ಶಾ ಅವರ ಮಧ್ಯಪ್ರವೇಶದ ನಂತರವಾದರೂ ಶಮನ ಆಗುತ್ತಾ? ಶಿವಮೊಗ್ಗ ಲೋಕಸಭಾ ಚುನಾವಣಾ ಅಖಾಡದಿಂದ ಈಶ್ವರಪ್ಪ ಹಿಂದೆ ಸರಿತಾರಾ? ಮಾಜಿ ಸಚಿವ ಈಶ್ವರಪ್ಪಗೆ ಅಮಿತ್ ಶಾ ಖುದ್ದಾಗಿ ಕರೆ ಮಾಡಿದ್ದಾರೆ, ನೀವು ಬಂಡಾಯ ಸ್ಪರ್ಧೆಯಿಂದ ಹಿಂದೆ ಸರಿಬೇಕು ಅಂತ ಮನವಿ ಮಾಡಿದ್ದಾರೆ ಈಶ್ವರಪ್ಪನವರ ಬಳಿಯಲ್ಲಿ. ಈಶ್ವರಪ್ಪ ಬಂಡಾಯ ಶಮನಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ, ಬಂಡಾಯ ಸ್ಪರ್ಧೆಯನ್ನು ಕೈಬಿಡಿ ಅಂತ ಅಮಿತ್ ಶಾ ಈಶ್ವರಪ್ಪನವರಿಗೆ ಮನವರಿಕೆ ಮಾಡಿದ್ದಾರೆ. ಜೊತೆಗೆ ನಾಳೆ ಮಧ್ಯಾಹ್ನ ದೆಹಲಿಗೆ ಬನ್ನಿ ಮಾತನಾಡೋಣ ಅಂತ ಈಶ್ವರಪ್ಪನವರಿಗೆ ಅಮಿತ್ ಶಾ ಫೋನ್ ಮಾಡಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಶ್ವರಪ್ಪ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಅವರ ಮಕ್ಕಳ ವಿರುದ್ಧ ಚುನಾವಣೆ ಘೋಷಣೆ ಮಾಡ್ತೀನಿ ಅಂತ ಬಿ ಎಸ್ ವೈ ಮನ್ ಫ್ಯಾಮಿಲಿ ವಿರುದ್ಧ ನಿರಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ರಾಜ್ಯದ ಬಿಜೆಪಿ ಅಪ್ಪ ಮಕ್ಕಳ ಕೈಯಲ್ಲಿದೆ ಅನ್ನುವುದು ಈಶ್ವರಪ್ಪನವರ ಆರೋಪ. ಅದೇ ಕಾರಣಕ್ಕೆ ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ, ನನ್ನ ಸ್ಪರ್ಧೆ ಬಿಜೆಪಿಯ ವಿರುದ್ಧ ಅಲ್ಲ, ಬಿಜೆಪಿ ಪಕ್ಷದ ವಿರುದ್ಧ ಅಲ್ಲ, ಅಪ್ಪ ಮಕ್ಕಳ ವಿರುದ್ಧ ಅಂತ ಹೇಳಿದ್ರು. ನಾನು ಈ ಕ್ಷೇತ್ರದಿಂದ ಗೆದ್ದು ನರೇಂದ್ರ ಮೋದಿಯವರನ್ನು ಪ್ರಧಾನಿ ಮಾಡೋದಕ್ಕೆ ಬೆಂಬಲಿಸ್ತೀನಿ ಅಂತ ಕೆ ಎಸ್ ಈಶ್ವರಪ್ಪನವರು ಘೋಷಣೆ ಮಾಡಿದರು. ರಾಜ್ಯ ಬಿಜೆಪಿ ನಾಯಕರು ಅವರ ಜೊತೆ ಮಾತನಾಡಿಸುವಂತಹ ಧೈರ್ಯ ಕೂಡ ತೋರಿಸ್ಲಿಲ್ಲ, ಯಾಕಂದರೆ ಈಶ್ವರಪ್ಪನವರ ಸಿಟ್ಟು ಆ ಪ್ರಮಾಣದಲ್ಲಿತ್ತು. ತಮ್ಮ ಮಗ ಹಾವೇರಿಯಿಂದ ಸ್ಪರ್ಧೆ ಮಾಡಬೇಕು ಅಂತ ಹಲವು ತಿಂಗಳುಗಳ ಕಾಲ ಕಾಂತೇಶ್ರನ್ನು ಹಾವೇರಿಗೆ ಕಳಿಸಿ ಕೆಲಸ ಮಾಡಿಸಿದ್ರು. ಆದರೆ ಕೊನೆ ಹಂತದಲ್ಲಿ ಆ ಹಾವೇರಿಯ ಟಿಕೆಟ್ ಬಸವರಾಜ ಬೊಮ್ಮಾಯಿಯವರ ಪಾಲಾಗಿತ್ತು. ಇದಾದ ನಂತರ ನಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಈಶ್ವರಪ್ಪ ಘೋಷಣೆ ಮಾಡಿದರು. ಈಗ ಅಮಿತ್ ಶಾ ಕರೆ ಮಾಡಿದ್ದಾರೆ. ಹಾಗಾದರೆ ಈಶ್ವರಪ್ಪನವರ ಬಂಡಾಯ ತಣ್ಣಗಾಗತ್ತಾ? ಅಮಿತ್ ಶಾ ಕರೆ ಮಾಡಿದ್ರು ಅನ್ನೋದನ್ನು ಈಶ್ವರಪ್ಪ ಈಗ ಪ್ರೆಸ್ ಮೀಟ್ ಮಾಡಿ ಒಪ್ಪಿಕೊಂಡಿದ್ದಾರೆ. ಹೌದು, ಅಮಿತ್ ಶಾ ಕರೆ ಮಾಡಿದ್ರು. ಹಿರಿಯರಾಗಿ ನಿಮ್ಮ ಸ್ಪರ್ಧೆ ಆಶ್ಚರ್ಯ ತಂದಿದೆ ಅಂತ ಅಮಿತ್ ಶಾ ಅವರಿಗೆ ಹೇಳಿದ್ರಂತೆ. ಬಂಡಾಯ ಸ್ಪರ್ಧೆಯಿಂದ ನೀವು ಹಿಂದೆ ಸರಿಬೇಕು ಅನ್ನುವಂತಹ ಮಾತನ್ನು ಅಮಿತ್ ಶಾ ಹೇಳಿದಾಗ ಅದಕ್ಕೆ ಈಶ್ವರಪ್ಪನವರು ಒಪ್ಪಿಲ್ಲ. ನಾಳೆ ಮಧ್ಯಾಹ್ನ ದೆಹಲಿಗೆ ಬನ್ನಿ ಅಂತ ಈಶ್ವರಪ್ಪನವರಿಗೆ ಅಮಿತ್ ಶಾ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಈಶ್ವರಪ್ಪನವರು ಹೇಳಿದ್ರಂತೆ, ನೀವು ದೆಹಲಿಗೆ ಬಾ ಅಂತ ಹೇಳಿದ್ದೀರಿ, ನಾನು ಬರ್ತೀನಿ ಅಂತ ಈಶ್ವರಪ್ಪನವರು ಒಪ್ಕೊಂಡಿದ್ದಾರಂತೆ. ಹಾಗಿದ್ರೆ ಈಶ್ವರಪ್ಪನವರ ಸಿಟ್ಟು ಶಮನ ಆಗುತ್ತಾ? ಈಶ್ವರಪ್ಪ ಈ ಸಂದರ್ಭದಲ್ಲಿ ಅಮಿತ್ ಶಾಗೆ ಹೇಳಿದ್ದಾರೆ, ಮಾತನಾಡಿದ್ದಾರೆ, ಕುಟುಂಬ ರಾಜಕಾರಣದಿಂದ ಬಿಜೆಪಿಯನ್ನು ಹೊರತರಬೇಕು, ಸ್ಪರ್ಧೆ ಮಾಡಬೇಡಿ ಅಂತ ಅಮಿತ್ ಶಾ ಸಲಹೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಬೇಡಿಕೆಯನ್ನು ನಾನು ಈಡೇರಿಸ್ತೀನಿ ಅಂತ ಅಮಿತ್ ಶಾ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಈಶ್ವರಪ್ಪನವರು ಹೇಳಿದ್ರು. ಹಾಗಾದರೆ ಈಶ್ವರಪ್ಪನವರ ಸಿಟ್ಟು ಶಮನ ಆಗುತ್ತಾ? ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದರು, ಹೇಳಿದರು ನೀವು ಇಷ್ಟೊಂದು ಸೀನಿಯರ್ ಕಾರ್ಯಕರ್ತರಿದ್ದೀರಿ, ಇಷ್ಟು ಸೀನಿಯರ್ ಲೀಡರ್ ನೀವು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು ಆಶ್ಚರ್ಯ ಆಗಿದೆ, ಯಾಕೆ ಅಂತ ಹೇಳಿದರು. ಸ್ಪಷ್ಟವಾಗಿ ಅವ್ರು ಹೇಳಿದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಯಾವ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಇದೆ, ಅದನ್ನು ಕುಟುಂಬ ಕೈಯಿಂದ ಪಕ್ಷವನ್ನು ಮುಕ್ತಿ ಮಾಡಬೇಕು ಅಂತ ಅವರು ನರೇಂದ್ರ ಮೋದಿ ಅಪೇಕ್ಷೆ ವ್ಯಕ್ತಪಡಿಸಿದಾರೋ, ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿನಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಬೆಳೀತಾ ಇದೆ, ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಹೋಗಿರೋದು ತುಂಬ ಅನ್ಯಾಯ. ಇಡೀ ಕರ್ನಾಟಕ ರಾಜ್ಯದ ಪಕ್ಷ ಕಟ್ಟಿರೋಂಥ ಕಾರ್ಯಕರ್ತರು, ಕೆಲಸ ಮಾಡ್ತಿರೋಂಥ ಕಾರ್ಯಕರ್ತರು ನೋವಾಗಿದೆ. ಅದ್ರ ವಿರುದ್ಧ ಕುಟುಂಬದ ಅಪ್ಪ ಮಕ್ಕಳ ಕೈಯಲ್ಲಿರೋಂಥ ಒಂದು ಪಕ್ಷದ ವ್ಯವಸ್ಥೆಯನ್ನು ಮುಕ್ತಿಗೊಳಿಸಬೇಕು, ಅದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಅವ್ರಿಗೆ ಹೇಳಿದ್ದೀನಿ.
ಎರಡನೇದು ಇಡೀ ರಾಜ್ಯದ ಕಾರ್ಯಕರ್ತರು ನೊಂದಿದ್ದಾರೆ, ಪಕ್ಷವನ್ನು ಕಟ್ಟಿರೋರು ಕಟ್ಟದೇ ಇರೋರು. ಹಾಗಾಗಿ ಅವರೆಲ್ಲರಿಗೂ ಸಮಾಧಾನ ಆಗಬೇಕು, ಸರಿಯಾದ ಪಕ್ಷ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಸ್ಪರ್ಧೆ ಮಾಡ್ತಿದ್ದೀನಿ. ಎರಡನೇ ಅಂಶವೂ ಹೇಳಿದ್ದೀನಿ. ಮೂರನೇದು ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾ ಇರೋರು, ಸಿ ಟಿ ರವಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಅನಂತಕುಮಾರ್ ಹೆಗಡೆ ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾರ್ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ನಾನಿರ್ಬೋದು, ಹಿಂದುತ್ವ ಬಗ್ಗೆ ಹೋರಾಟ ಮಾಡಿದ್ದೆ ಇವತ್ತು ಪಕ್ಷದಲ್ಲಿ ತಪ್ಪ ಅನ್ನೋಂಥ ಒಂದು ಪರಿಸ್ಥಿತಿ ಬಂದಿದೆ. ಅದಕ್ಕೆ ಹಿಂದುತ್ವಕ್ಕೆ ಸರಿಯಾದ ಬೆಲೆ ಸಿಗಬೇಕು, ಸಂಘಟನೆಯಲ್ಲೂ ಕೂಡ ಹಿಂದುತ್ವಕ್ಕೆ ಬೆಲೆ ಸಿಗಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ಇದನ್ನು ಒಂದು ಹೇಳಿದ್ದೀನಿ. ನಾಲ್ಕನೇದು ಹಿಂದುಳಿದವರಿಗೆ ವಿಶೇಷವಾಗಿ ರಾಜ್ಯದಲ್ಲಿ ಬೆಂಬಲ ಸೀಟ್ಗಳು ಕೊಡೋಕ್ಕಾಗ್ತಿಲ್ಲ, ಇಡೀ ರಾಜ್ಯದಿಂದ ನನಗೆ ಫೋನ್ಗಳು ಬರ್ತಾ ಇದ್ದಾವೆ, ಒಬ್ಬರಿಗೂ ಕೊಡಲಿಲ್ಲ, ಯಾವ ನ್ಯಾಯ, ಹಿಂದುಳಿದವ್ರಿಗೆ ಯಾಕೆ ಮೋಸ ಮಾಡ್ತಾ ಇದ್ದೀರಿ, ಈ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಎಲ್ಲ ಹಿಂದುಳಿದವ್ರ ಬಗ್ಗೆ, ದಲಿತರ ಬಗ್ಗೆ ಮತ್ತು ಪಕ್ಷದಲ್ಲಿರೋಂಥ ಅವ್ಯವಸ್ಥೆ ಸರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಅಂತ ಹೇಳಿದೆ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.